नमस्ते गेळेयरे, इवत्तु वृषभावती नदिया बग्गे परिचय माडुवंतह संदर्भ बंतु। तुम्बा ओळ्ळेय मित्ररोबरु वृषभावतिय बग्गे काळजी इट्टवरु वृषभावतिय बग्गे ओंदु वीडियो माड्कोडि अंत केळिदाग तुम्बा दिवसद अहोरात्रन मनस ओळगे अडगिद्द भावनेगळु होरबंतु। गवि गंगाधरेश्वरन आश्रयदल्लि बेळेदु बंद अहोरात्रनिगे ವೃಷಭಾವತಿಯ ಜೊತೆ ಒಂದು ರೀತಿಯ ಅನುಸಂಧಾನ ಇದೆ. ಏನು ಅಂದ್ರೆ, ಬೆಂಗಳೂರು ತುಂಬಾ ಪವಿತ್ರ ನಗರಿ. ರಾಮರಿಗಿಂತ ಮುಂಚೆ ಅಂದ್ರೆ 12 ಲಕ್ಷ ವರ್ಷಗಳ ಹಿಂದೆ ಶಿವಗಣ ಕೈಲಾಸದಲ್ಲಿ ಭೂಮಿಯ ಸಂಪೂರ್ಣ ರಚನೆಯಾಗಿ ಶಿವಗಣವೆಲ್ಲ ಅವರವರ ಲೋಕಗಳಿಗೆ ಹೋಗುತ್ತೆ, ಋಷಿಗಣ ಇಲ್ಲೇ ಉಳಿಯುತ್ತೆ. ಅಂತಹ ಸಂದರ್ಭ ಆ ಟ್ರಾನ್ಸಿಟ್ ಪೀರಿಯಡ್ ಅಂತಾರೆ. ಅಂತಹ ಸಂದರ್ಭದಲ್ಲಿ ಗೌತಮರು ದಕ್ಷಿಣ ಭಾರತಕ್ಕೆ ಬರ್ತಾರೆ. ಅವರು ತ್ರಿಕಾಲ ಪೂಜೆ ಮಾಡ್ತಾರೆ. ಬೆಳಗ್ಗೆ ಕಾಶಿ ವಿಶ್ವನಾಥನಿಗೆ ಪೂಜೆ, ಮಧ್ಯಾಹ್ನ ಗವಿಗಂಗಾಧರೇಶ್ವರ, ಸಾಯಂಕಾಲ ಶಿವಗಂಗೆಗೆ. ಅವರ ಈ ಪ್ರಯತ್ನದಲ್ಲಿ ಅವರಿಗೆ ಬೆಂಗಳೂರಿನಲ್ಲಿರುವಂತಹ ಈ ಗಂಗಾಧರೇಶ್ವರನ ಗುಡ್ಡೆ, ಆ ಪ್ರಾಕೃತಿಕವಾದ ಗುಹೆ, ಅದರೊಳಗಿರುವಂತಹ ಉದ್ಭವ ಲಿಂಗ, ಉದ್ಭವ ನಂದಿ ಮನಸ್ಸೆಳೆದು ಅಲ್ಲಿಗೆ ಗುಹಾಂತರದ ಮುಖಾಂತರ ಮನೋವೇಗದಿಂದ ತಪಸ್ಶಕ್ತಿಯಿಂದ ಬರ್ತಾ ಇರ್ತಾರೆ. ಆದ್ರೆ ಅಲ್ಲಿ ನೀರಿನ ಅಗತ್ಯ ಬಿದ್ದಾಗ ಗೌತಮರ ಶಿವಭಕ್ತಿಗೆ ಸಹಾಯವಾದವನು ನಂದೀಶ. ಆ ನಂದೀಶ ಶಿವನ ಕಾರ್ಯ ಎಲ್ಲಿ ನಡೆಯುತ್ತೋ ಅಲ್ಲೆಲ್ಲ ಸುತ್ತಾ ಇರ್ತಾನೆ ವೃಷಭ. ಅವನು ಆ ವೃಷಭದ ವಾಹನವನ್ನ ಹೊತ್ತವನೇ ವೃಷಭ ದೇವ. ಆ ವೃಷಭ ದೇವ ಅಂತ ಜೈನರು ಆ ಶಿವನನ್ನ ಕರೀತಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಜೈನರ ವೃಷಭ ದೇವ ಆದಿನಾಥನು ನೆಲೆಸಿದ್ದು ಕೈಲಾಸದಲ್ಲೇ, ಅದೇ ಸಮಯದಲ್ಲಿ ಶಿವ ನೆಲೆಸಿದ್ದು ಕೈಲಾಸದಲ್ಲೇ. ವೃಷಭದೇವನಿಗೂ ಇಬ್ಬರು ಮಕ್ಕಳು, ಶಿವನಿಗೂ ಇಬ್ಬರು ಮಕ್ಕಳು, ಸುಬ್ರಹ್ಮಣ್ಯ ಗಣಪತಿ, ಭರತೇಶ ಬಾಹುಬಲಿ. ಅವಾಗ ಸಂಪರ್ಕ ಸಾಧನಗಳು ಇರದೇ ಇರೋದ್ರಿಂದ ಒಂದೊಂದು ಗುಂಪಿಗೆ ಒಂದೊಂದು ರೀತಿ ದೇವರ ಪರಿಚಯ ಆಗ್ತಾ ಇತ್ತು. ಅದೇನೇ ಇರಲಿ, ಆ ನಂದಿ ಬಂದು ನೀರಿನ ಒಂದು ಕೊರತೆಯನ್ನ ನೀಗಿಸುತ್ತೆ. ಬ್ಯೂಗಲ್ ರಾಕ್ ಗುಡ್ಡದ ಮೇಲೆ ಹೆಜ್ಜೆ ಇಟ್ಟು ನಂದಿಯ ಜೊತೆ ನಂದಿನಿನೂ ಬಂದಿದ್ಲು ಅನ್ಸುತ್ತೆ. ಆಕೆ ಮಲ್ಲೇಶ್ವರಂನ ಸ್ಯಾಂಕಿ ಟ್ಯಾಂಕ್ ಹತ್ರ ಇರುವಂತಹ ಈಗ ನಂದಿ ತೀರ್ಥ, ವೃಷಭ ತೀರ್ಥ ಎನ್ನುವಲ್ಲಿ ಆಕೆಯ ನೀರಿನ ಸೆಳವು ತರ್ತಾಳೆ. ಅವರಿಬ್ಬರು ಒಂದೇ ನದಿಯ ಮೂಲ, ಅವರಿಬ್ಬರು ಬೇರೆ ಬೇರೆ ಸ್ಥಳದಲ್ಲಿ ಮಾಡಿ ಆ ನದಿಯ ಹರಿವು ಹರಿದು ಬಂದು ವೃಷಭಾವತಿ ನದಿ ಆಗತ್ತೆ, ಕಾವೇರಿ ನದಿ ಸೇರುತ್ತೆ. ಬೆಂಗಳೂರಿನ ನೈಋತ್ಯ ಭಾಗದಿಂದಲೇ ಬೆಂಗಳೂರಿನ ಆರಂಭವಾದದ್ದು. ಆ ಮೂಲ ಬೆಂಗಳೂರು ಕೆಂಪೇಗೌಡರಿಂದ ನಿರ್ಮಾಣ ಆಗುತ್ತೆ. ಅದಕ್ಕೆ ಮುಂಚೆ ಹಳ್ಳಿಗಾಡಾಗಿತ್ತು. ನಿಮಗೆ ಗೊತ್ತಿದೆ, ದೇವಕ್ಷೇತ್ರದಿಂದ ಭಕ್ತ ಸೆಳೆತವಾಗಿ ಅದೊಂದು ದೇವಪುರವಾಗ್ತಿತ್ತು. ಹಾಗೆ ಆ ದೇವಪುರವಾಗಬೇಕು ಅಂದರೆ ಅಲ್ಲಿ ನದಿ ತೀರ ಇರಬೇಕಾಗಿತ್ತು. ನಿಮಗೆ ಗೊತ್ತಿದೆ, ಸಿಂಧೂ ನದಿ ನಾಗರಿಕತೆ, ಗಂಗಾ ನದಿ ನಾಗರಿಕತೆ, ಹೀಗೆ ತೇಮ್ಸ್ದಾಗಲಿ ಓಲ್ಗಾ ನದಿ ನಾಗರಿಕತೆ ಆಗಲಿ ನದಿಗಳ ಹತ್ತಿರನೇ ಜನ ಬಂದು ವಾಸಿಸ್ತಾ ಇದ್ರು. ಬಂಗಾರ ನದಿ ಇರುವಲ್ಲಿ ಜನ ಹೋಗ್ತಿದ್ರೆ ವಿನಃ ಜನ ನೀರನ್ನ ಮನೆಗೆ ಈಗಿನ ಕಾಲದ ತರ ಬರೆಸ್ಕೋತಾ ಇರಲಿಲ್ಲ. ಆಗ ಕೆರೆಗಳೂ ಇರಲಿಲ್ಲ. ಕೆರೆಗಳ ಕಾನ್ಸೆಪ್ಟ್ ಬಂದು ಒಂದು ಮೂಲ 2500 ವರ್ಷ ಆಗಿರ್ಬೋದು, ಆದ್ರೆ ಹೆಚ್ಚು ಕೆರೆಗಳಾದದ್ದು 1000 ವರ್ಷದಿಂದ. ಕೆರೆಗಳ ಒಂದು ಬೆಳವಣಿಗೆ ಆದಾಗ ಕೆರೆಗಳ ಹತ್ರನೂ ಹಳ್ಳಿಗಳು ಮಾಡಿಕೊಂಡ್ರು ಜನ. ಅದಕ್ಕೆ ಮುಂಚೆ ನದಿಗಳ ಹತ್ರನೇ ಇರೋರು. ಬೆಂಗಳೂರಿನಲ್ಲಿ ಅಷ್ಟು ದೊಡ್ಡ ನಗರ, ನದಿ ಇಲ್ಲದೆ ಹೇಗೆ ಸಾಧ್ಯ ಅಂತ ಒಬ್ರು ಕಾನ್ಪುರದಲ್ಲಿ ಇವನನ್ನ ಕೇಳಿದ್ರು. ಅವ್ರು ನಂಬಲೇ ಇಲ್ಲ, ಕಾನ್ಪುರದಲ್ಲಿ ಗಂಗಾ ಹರಿಯತ್ತೆ, ನಿಮ್ಮೂರಲ್ಲಿ ನದಿ ಇಲ್ಲದಿದ್ರೆ ಹೆಂಗೆ ಬದುಕಿದಿರಿ ನೀವು ಅಂತ ಕೇಳಿದ್ರು. ಅವಾಗ ಇವನು ಹೇಳಿದ್ದ, ಅಲ್ಲಿ ವೃಷಭಾವತಿ ನದಿ ಇದೆ ಅಂತ. ಆದರೆ ಆ ನದಿಯ ನೀರು ನಾವು ಇಂದು ಕುಡಿಯಲಾಗುತ್ತಿಲ್ಲ. ಯಾವ ನದಿಯನ್ನ ನಂದಿ ಶಿವನ ಅಭಿಷೇಕಕ್ಕಾಗಿ ಉತ್ಪತ್ತಿ ಮಾಡಿದ್ನೋ, ಯಾವ ನದಿಯ ನೀರನ್ನು ಭಕ್ತಾದಿಗಳು ಕುಡಿದು ಭಗವಂತನ ಸೇವೆ ಮಾಡ್ತಿದ್ರೋ, ಅರ್ಜಿಸಿಕೊಂಡು ಬದುಕುತ್ತಿದ್ರೋ, ಯಾವ ನದಿಯ ನೀರಿಂದ ತೀರ್ಥ ಪ್ರಸಾದವಾಗ್ತಿತ್ತೋ, ಆ ನದಿ ಇವತ್ತು ಮನುಷ್ಯರ ವಿಸರ್ಜನೆಯನ್ನ ಹೊತ್ತು ಸಾಗುವ ನದಿಯಾಗಿದೆ. ಇದೊಂದು ವಿಷಾದನೀಯ, ಇದೊಂದು ಮಾರಕ ಕೂಡ. ಇದರಿಂದ ತಪ್ಪಿಸಲು ನಾವೆಲ್ಲ ಯುವಜನ ಒಂದಾಗಬೇಕು ಗೆಳೆಯರೆ. ಇವತ್ತು ನಿಮಗೆ ಇವನು ಆ ವೃಷಭಾವತಿಯ ಪರಿಚಯ ಮಾಡಿಸ್ಕೊಡ್ತಾನೆ. ವೃಷಭಾವತಿಯನ್ನೇನಾದ್ರೂ ನಾವು ಸರಿ ಮಾಡಿದ್ದಲ್ಲಿ ನಾವು ಕಾವೇರಿ ನೀರನ್ನ ಅಲ್ಲಿಂದ ತರಿಸಿಕೊಂಡು ಬಳಸೋದೇ 15 TMC ಆದರೆ
ಅಲ್ಲಿಂದ ಬರಬೇಕಾಗಿರೋದು 30 TMC. ಇಲ್ಲಿ ನಾವು ಇರುವ ಕೆರೆಗಳನ್ನು ನಾಶ ಮಾಡಿಕೊಂಡಿದ್ದೇವೆ. ಇನ್ನು ನಾವು ವೃಷಭಾವತಿ ನದಿಯನ್ನ ಕಾಪಾಡಿಕೊಂಡ್ರೆ ಕಾವೇರಿ ನೀರನ್ನ ಬಳಸುವುದೇ ಬೇಕಾಗಿಲ್ಲ. ಮತ್ತೆ ಒಂದು ವೇಳೆ ಬಳಸಿದ್ರು ಆ ನೀರನ್ನ ನೀರಿಲ್ಲದ ಕೋಲಾರ, ದೊಡ್ಡಬಳ್ಳಾಪುರ, ಬೆಂಗಳೂರು ಸುತ್ತಮುತ್ತಲ ಜಾಗಗಳಿಗೆ ಕೊಟ್ಟು ಬಿಡಬಹುದು ನಾವು. ಅಷ್ಟೇ ಅಲ್ಲದೆ ವೃಷಭಾವತಿಯ ನೀರನ್ನು ಕೂಡ ನಾವು ಬೆಂಗಳೂರಿಗೆ ಬೇಕಾದಷ್ಟು ಬಳಸಿಕೊಂಡು ಬೇರೆಯವರಿಗೆ ಕೊಡಬಹುದು, ನೀರಿಲ್ಲದ ಜಾಗಗಳಿಗೆ. ಅಂತಹ ತುಂಬಾ ಒಳ್ಳೆ ನದಿ, ಸುಮಾರು 101-108 km ಹರಿವಿರುವಂತಹ ನದಿ. ಎರಡು ಕಡೆ ಒಟ್ಟಿಗೆ ಹುಟ್ಟಿ ಒಂದು ಕಡೆ ಮೇಕೆದಾಟಿಗಿಂತ ಸ್ವಲ್ಪ ಮುಂಚೆ ಕಾವೇರಿ ನದಿಯನ್ನು ಸೇರುತ್ತೆ. ಬನ್ನಿ, ಈ ವೃಷಭಾವತಿಯ ಕಥೆಯನ್ನ ನಿಮಗೆ ಬಿಡಿಸಿ 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 ಹತ್ತಿರದಿಂದ ಹರಿವಿನ ಒಡನೆ ನದಿಯೊಡನೆ ನಡೆದು ತೋರಿಸೋಣ. ಧನ್ಯವಾದ. ಅಹೋರಾತ್ರ ಸಮುದ್ರವಸನೇ ದೇವಿ ಪರ್ವತಸ್ತನ ಮಂಡಲೇ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಸ್ನೇಹಿತರೆ, ಆಗಲೇ ಹೇಳಿದಂತೆ ನಾವು ಈಗ ಗೂಗಲ್ ಅರ್ತ್ನಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಪುರಾತನ ದೇಗುಲದ ಆವರಣಕ್ಕೆ ಬಂದಿದ್ದೀವಿ. ಆ ಏನು ಗ್ರೀನ್ ಗುಡ್ಡೆ ಕಾಣ್ತಾ ಇದೆಯೋ ಅದೇ ಬುಲ್ ಟೆಂಪಲ್, ಬಸವಣ್ಣನ ಗುಡಿ, ದೊಡ್ಡ ಬಸವಣ್ಣನ ಗುಡಿ. ಇದು ಆ ಬೆಟ್ಟ, ಬ್ಯೂಗಲ್ ರಾಕ್ನ ಬೆಟ್ಟ. ಇಲ್ಲಿ ಉದ್ಭವಿಸುತ್ತದೆ ವೃಷಭಾವತಿ. ವೃಷಭ ಅಂದರೆ ಶಿವನ ಎತ್ತು ಎಂದು ಅರ್ಥ. ಆ ಶಿವನ ಹೊತ್ತ ಎತ್ತು, ಶಿವನು ಹೊತ್ತು ತಿರುಗುವ ಎತ್ತು ಆ ವೃಷಭನ ಕೆಳಗೆ ಉತ್ಪತ್ತಿಯಾಗುತ್ತದೆ ವೃಷಭಾವತಿ. ಇನ್ನು ಮುಂದೆ ನೋಡಿ, ಅಲ್ಲಿ ಓಂಕಾರ ಕಾಣ್ತಾ ಇದೆಯಲ್ಲ, ಅದು ದೊಡ್ಡ ಗಣಪತಿ ದೇಗುಲ. ಇಲ್ಲೆಲ್ಲ ಇದ್ದ ಬಂಡೆಗಳಲ್ಲಿ ದೇವತೆಗಳನ್ನು ಕೆತ್ತಲಾಗಿದೆ. ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿದೆ. ಅಲ್ಲಿ ಮೇಲೆ ಕಾಣ್ತಿತ್ತಲ್ಲ ಕಾರಂಜಿ ಆಂಜನೇಯ ದೇಗುಲ, ಅದು ಅಲ್ಲಿ ನೋಡಿ ಇವಾಗ ಗೊತ್ತಾಗುತ್ತೆ. ಆ ಕಾರಂಜಿ ಆಂಜನೇಯ ದೇವಸ್ಥಾನ ಇದ್ದಿದ್ದು ಕೆರೆಯ ಕಟ್ಟೆಯ ಮೇಲೆ. ಆ ಕಟ್ಟೆಯೇ ಕಾರಂಜಿ ಕೆರೆಯ ಕಟ್ಟೆ. ಅಲ್ಲಿ ಹಿಂಭಾಗ ಎಲ್ಲ ಇದೆಯಲ್ಲ, ಲಾಲ್ಬಾಗ್ ಕೆರೆ ಮತ್ತು ಈ ಕೃಷ್ಣರಾವ್ ಪಾರ್ಕು, ಇದೆಲ್ಲ ಕಾರಂಜಿ ಕೆರೆ, ಹಿರಿದಾದ ಕೆರೆ ಅದು. ಅದು ಹಾಗಿತ್ತು. ಬೆಂಗಳೂರು ನಿಂತಿದ್ದೆ ವೃಷಭಾವತಿಯ ತಟದ ಮೇಲೆ. ಆ ವೃಷಭಾವತಿ ಹುಟ್ಟುವ ಸ್ಥಳ ಈ ದೊಡ್ಡ ಬಸವಣ್ಣನ ದೇಗುಲ. ಆ ದೇಗುಲದಲ್ಲಿ ಹೇಗೆ ಹುಟ್ಟಿತು ಅಂತ ಈಗಾಗಲೇ ನಿಮಗೆ ತಿಳಿಸಲಾಗಿದೆ. ಅಲ್ಲಿಂದ ಕೆಳಗಡೆ ತ್ಯಾಗರಾಜನಗರ ಅಂತ ಇನ್ನೊಂದು ಬುಡ್ಡೆ ಇದೆ ನೋಡಿ, ಅದು ಗ್ರೀನ್ ಕಲರ್, ಅಲ್ಲಿವರೆಗೂ ಹರಿತಾ ಇತ್ತು. ಇವಾಗ ಅಂತರ್ಗಾಮಿನಿ ಆಗಿದೆಯೋ ಅಥವಾ ಆ ಹರಿವೇ ನಿಂತು ಹೋಗಿದೆಯೋ ಆ ಭಗವಂತನೇ ಬಲ್ಲ. ಆ ವೃಷಭಾವತಿಯ ಹರಿವು ಈ ಇಂದು ನಮಗೆ ಕಾಣುತ್ತಿಲ್ಲ. ತ್ಯಾಗರಾಜನಗರದ ಮೂಲಕ ಬಂದು ಈ ಕಡೆ ಬರ್ತಾ ಇದೆ ನೋಡಿ. ಇಲ್ಲಿ ಎಡಭಾಗದಲ್ಲಿ ನೋಡಿ, ಇಲ್ಲಿಂದ ನಮಗೆ ಗೋಚರವಾಗುತ್ತಾ ಶುರುವಾಗುತ್ತೆ. ಅದೇ ವೃಷಭಾವತಿಯ ಇಂದು ಕಾಣುವ ಹರಿವು ಶುರುವಾಗುವ ಸ್ಥಳ ಇದು ನೋಡಿ. ಆ ಹಸಿರು ಗೆರೆ ಹಾಕಲಾಗಿದೆ, ಇದು ವೃಷಭಾವತಿ ನದಿ ಹರಿತಾ ಇರೋ ಸ್ಥಳ ನೋಡಿ ಗೆಳೆಯರೆ. ನೋಡಿ ಈ ಹರಿವು ಇದೆಯಲ್ಲ ನದಿ ಅಂತ ಹೇಳಬೇಡಿ. ಮೊದಲು ಅರ್ಜನೆಗಾಗಿ, ದಾಹದ ಅರ್ಜನೆಗಾಗಿ ಬಳಸುತ್ತಿದ್ದ ನದಿ. ಯಾವ ನದಿಯನ್ನು ನಂಬಿಕೊಂಡು ಇಲ್ಲಿ ಊರು ಉದ್ಭವ ಆಯಿತೋ ಆ ನದಿ ಇಂದು ವಿಸರ್ಜನೆಗಾಗಿ ಹರಿಯುತ್ತಿದೆ, ವಿಸರ್ಜಿಸುವ ಕಾಲುವೆಯಾಗಿದೆ ನೋಡಿ. ಅಷ್ಟು ಉದ್ದ ಹರಿಕೊಂಡು ಹೋಗಿದೆ ನೋಡಿ. ಎಲ್ಲ ಏರಿಯಾಗಳ ಹೆಸರನ್ನು ಓದಿ ನೀವು, ITI ಲೇಔಟ್ ಇದೆ ನೋಡಿ, ದೂರದಿಂದ ನೋಡಿ ಇವಾಗ ನೋಡಿ. ಹೀಗೆ ಹರಿಕೊಂಡು ಈ ಕಡೆಗೆ ಬರುತ್ತೆ. ಪ್ರತಿ ಕಣ ಕಣದ ನೀರು ಬೆಂಗಳೂರಿನ ಜನರ ವಿಸರ್ಜನೆಯ ಕಳೆಯನ್ನು ಹೊತ್ತು ಸಾಗುತ್ತಿದೆ ಪವಿತ್ರ ವೃಷಭಾವತಿ ನದಿ ನೋಡಿ. ಇಲ್ಲಿಂದ ಮೇಲಕ್ಕೆ ಈ ಹಸಿರು ಬೇರೆ ಬಣ್ಣ ಆಗಿದೆ. ಅಂದರೆ ನದಿಗಳಲ್ಲೇ ಅದ್ಭುತ ನದಿ ವೃಷಭಾವತಿ ಹುಟ್ಟುವುದು ಎರಡು ಜಾಗದಲ್ಲಿ. ಅವಳಿ ಜವಳಿಗಳ ಥರ ಹುಟ್ಟುತ್ತೆ, ಒಂದಾಗಿ ಹರಿಯುತ್ತೆ. ಬೆಂಗಳೂರಿನ ಇನ್ನೊಂದು ಭಾಗದಲ್ಲಿ ಹುಟ್ಟುತ್ತೆ ನೋಡಿ, ಈ ಕಡೆಯಿಂದ ಹರ್ಕೊಂಬಂದಿದೆ ಅದು. ಅದನ್ನು ಇವಾಗ ನಿಮಗೆ ತೋರಿಸ್ತೀನಿ. ಈ ಮೇಲಕ್ಕೆ ಹೋದಾಗ ನೋಡಿ, ಈ ಏರಿಯಾದಲ್ಲೆಲ್ಲ ಮೇಲೆ ಇವಾಗ ಹೋಗ್ತಾ ಇದೆ, ನಂದಿನಿ ಲೇಔಟ್ ಕಡೆಗೆ ಬರ್ತಾ ಇದೆ. ಅಲ್ಲಿ ನಂದಿನಿ ಲೇಔಟ್ನ ಮಧ್ಯೆ ಒಂದು ಸರ್ಕಲ್ ಇದೆ ನಂದಿನಿ ಲೇಔಟಲ್ಲಿ ನೋಡಿ. ಇದೆಲ್ಲ ವೃಷಭನಗರ್ ಅಂತಲೇ ಇದೆ ನೋಡಿ, ವೃಷಭಾವತಿಯ ನೆನಪಿಗೆ ಮಾಡಿರೋದು. ಪ್ರೇಮ್ ನಗರು, NGO ಕಾಲೋನಿ,
ಇವೆಲ್ಲವುಗಳ ಮುಖಾಂತರ ಹರಿದು ಬರುತ್ತೆ. ಹೋರಾತ್ರನೇ ಬೆಂಗಳೂರಿನಲ್ಲಿ 10 ವರ್ಷ ಇದ್ದರೂ ಕೂಡ ಒಂದು ದಿವಸನೂ ಈ ನದಿಯ ಅಧ್ಯಯನ ಆಗಿರಲಿಲ್ಲ. ನಾವು ಇದ್ದು ನೋಡಿಲ್ಲ ನೋಡಿ, ಈ ನದಿ ಇಲ್ಲಿದೆ ನೋಡಿ. ಇದು ನಂದಿನಿ ವೃತ್ತ. ನಂದಿನಿ ಅನ್ನೋದು ನಂದಿಯ ಪತ್ನಿಯ ಹೆಸರು ನೋಡಿ. ಅದು ಕಾಕತಾಳೀಯವೋ ಏನೋ ಅಂತೆ, ಈ ಕಡೆ ನಂದಿನಿ ನದಿ, ಆ ಕಡೆ ವೃಷಭ ನದಿ, ಎರಡು ಹರಿತಾ ಬರುತ್ತೆ. ಇಲ್ಲಿ ಒಂದು ಹಸಿರು ಬುಡ್ಡೆ ಇದು ನೋಡಿ, ಇದು ವೃಷಭಾವತಿ 2 ಮೂಲ ಅಂತ ಬರೆದಿದೆ. ಇಲ್ಲಿ ಬಸವಣ್ಣನ ಬಾಯಲ್ಲಿ ಹುಟ್ಟುತ್ತೆ ಅನ್ನೋ ಪ್ರತೀತಿ ಇತ್ತು. ಇಲ್ಲಿ ಹುಟ್ಟುವ ನದಿ ಮತ್ತು ಅಂತರ್ಗಾಮಿನಿ ಅಲ್ಲಿ ಕಾಣ್ತಾ ಇಲ್ಲ ನಮಗೆ, ಅಗೋಚರವಾಗ್ಬಿಟ್ಟಿದೆ ನಮ್ಮ ಪಟ್ಟಣದ ಬೆಳವಣಿಗೆಯಿಂದ. ಆ ಬುಡ್ಡೆಯಿಂದ ಹಿಡಿದು ಆ ನದಿಯ ಈಗ ಆರಂಭ ಆಗಿದೆಯಲ್ಲ, ಆ ಕ್ಷೇತ್ರದವರೆಗೂ ಕಾಣ್ತಾ ಇಲ್ಲ ನದಿ, ಸರಸ್ವತಿ ಥರ ಆಗೋಗಿದೆ. ಹೀಗೆ ಎರಡು ಕಡೆ ಹುಟ್ಟಿ ಬರುವ ನದಿ ಇಲ್ಲಿಂದ ಮುಂದಕ್ಕೆ ಹರಿಯುತ್ತೆ. ಇದು ಮೈಸೂರು ರೋಡ್ ಕಡೆ ನೀವು ನೋಡ್ತಾ ಇದ್ದೀರಿ. ನಾವು ಮೊದಲು ಒಂದು 10 ವರ್ಷದಿಂದ ಮೈಸೂರು ರೋಡ್ ಕಡೆ ಹೋದರೆ ಅವರು ವೃಷಭಾವತಿ ನೋಡಿ, ಇಲ್ಲಿ ಇಲ್ಲಿ ಬೋರ್ಗರೆದು ಹರಿಯುವ ದೃಶ್ಯ ಕಾಣುತ್ತೆ. ಆದರೆ ಮೂಗು ಮುಚ್ಕೋಬೇಕಾಗುತ್ತೆ, ಅಷ್ಟು ದುರ್ಗಂಧ ಭರಿತವಾಗಿದೆ. ನದಿ ಯಾವ ರೀತಿ ಪರಿಸ್ಥಿತಿ ಅನುಭವಿಸ್ತಾ ಇದೆ ಆದರೆ ನದಿ ಯಾವತ್ತಿಗೂ ಕೂಗುವುದಿಲ್ಲ. ನದಿ ತಾಯಿ ಇದ್ದಂಗೆ, ಮಕ್ಕಳು IAS ಆಫೀಸರ್ ಆದರೂ ಕೂಡ ಆ ತಾಯಿ ಹೇಗೆ ರೈತಳಾಗೆ ತಾನು ಕಷ್ಟಪಟ್ಟೆ ಬದುಕ್ತಾಳೆ ವಿನಃ ಮಕ್ಕಳಿಂದ ಏನೂ ಬಯಸೋದಿಲ್ವೋ, ಹಾಗೆ ನದಿ ನಮ್ಮಿಂದ ಏನೂ ಬಯಸೋದಿಲ್ಲ. ತನ್ನ ದುಃಖ ನಮ್ಮ ಹತ್ರ ಹೇಳ್ಕೊಳ್ಳಲ್ಲ, ವಿಷ್ಣುವಿನ ಹತ್ರ ಹೇಳ್ಕೊತಾಳೆ. ವಿಷ್ಣು ಪತ್ನಿ ನಮ್ಮ ಸ್ತುಭ್ಯಂ ನೋಡಿ, ಈಗ ಹರಿದು ಬರ್ತಾ ಇದೆ, ಹೀಗೆ ಹರಿದು ಬರ್ತಾ ಇದೆ. ಇದನ್ನು ನೀವು ಗೂಗಲ್ ಅರ್ಥಲ್ಲಿ ನೋಡ್ಬೋದು ಹೇಗೆ ಹರಿತಾ ಇದೆ ಅಂತ. ಯಾಕೆ ಇದನ್ನು ತೋರಿಸ್ತಾ ಇದೆ? ಪೂರಾ ಕಲುಷಿತ ನದಿ, ಒಂದು ಚೂರು ಕುಡಿಯಲು ಯೋಗ್ಯವಿಲ್ಲ ಆ ರೀತಿ ನೀರನ್ನು ಹೊಂದಿದೆ ವೃಷಭಾವತಿ ನದಿ. ಅಷ್ಟೇ ಅಲ್ಲದೆ ಅನಾರೋಗ್ಯಕ್ಕೆ ಕಾರಣವಾಗಿರೋ ಥರ ಆಗ್ತಾ ಇದೆ. ಇಲ್ಲಿ ರಿಸರ್ವಾಯಲ್ಲಿ ಸ್ವಲ್ಪ ಶುದ್ಧೀಕರಣ ಆಗಬಹುದು, ಸಾಲ್ತಾ ಇಲ್ಲ. ಇದಕ್ಕೆ ಸರ್ಕಾರ ಕಣ್ಣು ತೆರೀಬೇಕು. 2,00,000 ಕೋಟಿ ಪ್ರತಿ ವರ್ಷ ತೆರಿಗೆ ಕಟ್ತಾ ಇದ್ದೀವಿ ನಾವು. ಆ ಹಣದಲ್ಲಿ ಈ ನದಿಯ ಉದ್ಧಾರ ಆಗಬೇಕು. ಯಾಕಂದರೆ ಬೆಂಗಳೂರು ನಿಂತಿರೋದೇ ಇವತ್ತು ಈ ನದಿಯ ಮೇಲೆ. ಹಿಂದೆ ದಾಹ ತುಂಬಿಸಿಕೊಂಡು ಬೆಳೆದ ನದಿ ಇವತ್ತು ನಮ್ಮ ವಿಸರ್ಜನೆಯನ್ನು ಹೊತ್ತು ಸಾಕ್ತಾ ಇದೆ. ಇದು ಅವನತಿಯ ಸಂಕೇತ, ಬೆಂಗಳೂರಿಗೆ ನಷ್ಟ ಕೊಡುವ ಸಂಕೇತ ನೋಡಿ. ಹೀಗೆ ಹರಿದು ಬರುತ್ತೆ ನೋಡಿ, ಉತ್ತರಹಳ್ಳಿ ಎಲ್ಲ ಸುತ್ಕೊಂಡ್ಬಂತು, ಇಲ್ಲಿ ವೃಷಭಾವತಿ ರಿಸರ್ವಾಯರ್ಗೆ ಬರುತ್ತೆ. ಇದು ನೋಡಿ, ಆ ಏರಿಯಾದಲ್ಲಿ ಆ ಮನೆಗಳು, ಆ ಇಂಡಸ್ಟ್ರೀಸು ಎಲ್ಲ ವೇಸ್ಟು, ಅದಕ್ಕೆ ಬಿಡ್ತಾ ಇದ್ದಾರೆ. ಹೀಗೆ ಆ ಅದರ ದುರ್ಗಂಧದಿಂದನೇ ಮರಣ ಆಗೋಷ್ಟು ಅನಾಹುತ ಕಾಣ್ತಾ ಇದೆ ಗೆಳೆಯರೆ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಈ ಹಸಿರು ರೇಖೆ ನೋಡಿದ್ರಲ್ಲ, ಅಲ್ಲಿ ನಮಗೆ ಗೊತ್ತಾಗ್ತದೆ ಇದು ಎಷ್ಟು ಕಿಲೋಮೀಟರ್ ಇದೆ. 36.5 ಕಿಲೋಮೀಟರ್ ಹರಿದು ಬಂದಿದೆ ನಮ್ಮ ತ್ಯಾಗರಾಜನಗರದಿಂದ ನಾವು ಏನು ಹೇಳಿದ್ವೋ ಅಲ್ಲಿಂದ ನದಿಯ ಉದ್ದ ನೋಡಿ, 36.5 ಕಿಲೋಮೀಟರ್ ಇದೆ. ಅದು ಭಾಗ 2 ಕೆಂಪು ಕಾಣ್ತಾ ಇದೆಯಲ್ಲ, ಮಲ್ಲೇಶ್ವರಂಯಿಂದ ಹರಿಯುವಂಥ ವೃಷಭಾವತಿ ನದಿ, ಅದು 12 ಕಿಲೋಮೀಟರ್ ಇದೆ ನೋಡಿ ಗೆಳೆಯರೆ, 12 ಕಿಲೋಮೀಟರ್. ಹೀಗೆ ವೃಷಭಾವತಿ ಈ ವೈದ್ಯರ ಒಂದು ಸ್ಟೆಥೋಸ್ಕೋಪ್ ಆಕೃತಿಯಲ್ಲಿ ಬೆಂಗಳೂರಿನ ನೈಋತ್ಯ ಭಾಗದಲ್ಲಿ ಆವರಿಸಿಕೊಂಡಿದೆ. ಇಲ್ಲಿಂದ ಮುಂದಕ್ಕೆ ಹಳ್ಳಿಗಾಡಿನಲ್ಲಿ ಹಸಿರು ಬೆಳೆಸ್ಕೊಂಡು ಹೋಗುತ್ತೆ ವೃಷಭಾವತಿ ನದಿ ನೋಡಿ, ಕನಕಪುರದವರೆಗೂ ಹೋಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಇಲ್ಲಿ ಬಣ್ಣ ನಾವು ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ನೀಲಿ ಬಣ್ಣ ಹಾಕಲಾಗಿದೆ. ಇಲ್ಲಿ ನೋಡಿ, ಆ ನದಿ ಸುತ್ತಲೂ ಎಷ್ಟು ಚೆನ್ನಾಗಿ ನೀರಾವರಿ ಇದೆ. ಅಂದರೆ ಅಲ್ಲಿ ರಿಸರ್ವಾಯರ್ ಇಲ್ಲದೇ ಇದ್ದರೆ ಇನ್ನೂ ತುಂಬ ತೊಂದರೆ ಆಗ್ತಿತ್ತು. ಇಲ್ಲಿನ ಬೆಳೆಗಳಿಗೆ ಆ ಯಾವುದೇ ಒಂದು ರಾಸಾಯನಿಕ ವೇಸ್ಟೇಜ್ ಬಿಟ್ಟಿರೋದಾಗಲಿ, ನಮ್ಮ ಮಾಲಿನ್ಯದಿಂದ ಆಗಿರೋ ಅನಾಹುತದಿಂದ ಒಳ್ಳೆಯ ಬೆಳೆ ಬರಲಿಕ್ಕೆ ಹೇಗೆ ಸಾಧ್ಯ? ಈ ವೃಷಭಾವತಿಯನ್ನು ಶುದ್ಧೀಕರಣ ಮಾಡುವುದು ತುಂಬ ನಮ್ಮ ಜವಾಬ್ದಾರಿಯಾಗಿದೆ. ನಾವೆಲ್ಲ ಕೈ ಜೋಡಿಸಬೇಕಾಗಿದೆ ನೋಡಿ, ಹಿಂಗೆ ಹರ್ಕೊಂಡೋಗಿದೆ. ಇಲ್ಲಿ ಇಲ್ಲಿ ಕಾವೇರಿ ನದಿ ಸೇರುತ್ತೆ ನೋಡಿ ಗೆಳೆಯರೆ. ಹೀಗೆ ವೃಷಭಾವತಿ ಮೇಕೆದಾಟು ಸ್ವಲ್ಪ ಮೇಲುಗಡೆ ಕಾವೇರಿ ನದಿಯನ್ನು ರೀಚ್ ಆಗುತ್ತೆ. ಧನ್ಯವಾದ.